ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಆಶಾ ವಿಶೇಷ ಚಾನೆಲ್ಗೆ ಸ್ವಾಗತ. ಇಂದಿನ ವಿಶೇಷ ಬೆಟ್ಟದ ನೆಲ್ಲಿಕಾಯಿ ಲೇಹ, ಆಮ್ಲಾ ಲೇಹ. ಇದನ್ನು ಮಾಡುವುದು ಹೇಗೆ, ಇದನ್ನು ಸೇವಿಸೋದ್ರಿಂದ ಆಗುವ ಪ್ರಯೋಜನಗಳು ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳ ಪಟ್ಟಿ ಇಲ್ಲಿದೆ. 200 ಗ್ರಾಂನಷ್ಟು ಆಮ್ಲಾ ತಗೊಂಡಿದ್ದೀನಿ, 200 ಗ್ರಾಂ ಬೆಲ್ಲ, 2 ಚಮಚ ತುಪ್ಪ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೆಲ್ಲಿಕಾಯನ್ನು ಹಾಕಿ ಒಂದು ಗ್ಲಾಸ್ ನೀರನ್ನು ಹಾಕಿ ಬೇಯಿಸ್ಕೊಳ್ಬೇಕು. ಒಂದು 8-10 ನಿಮಿಷಗಳ ಕಾಲ ಬೇಯಿಸಿದ ನಂತರ ಈ ರೀತಿ ನೆಲ್ಲಿಕಾಯಿ ಒಡೆದುಕೊಳ್ಳುತ್ತೆ. ಈಗ ಇದರ ಬೀಜಗಳನ್ನು ಬೇರ್ಪಡಿಸಿ ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕೊಳ್ಳೋಣ. ಒಂದೆರಡು ಚಮಚ ನೀರನ್ನು ಸೇರಿಸಿ ಇದನ್ನು ನುಣ್ಣಗೆ ರುಬ್ಬಿಕೊಳ್ಬೇಕು ಈ ರೀತಿ. ಈಗ ಒಂದು ಪ್ಯಾನ್ ಅನ್ನು ಹದ ಉರಿಯಲ್ಲಿಟ್ಟುಕೊಂಡು ರುಬ್ಬಿರುವ ಮಿಶ್ರಣವನ್ನು ಹಾಕಿ ಸತತವಾಗಿ ತಿರುವುತ್ತಲೇ ಇರಬೇಕು. ಸ್ವಲ್ಪ ಹೊತ್ತಿನ ನಂತರ ಇದಕ್ಕೆ ಬೆಲ್ಲವನ್ನು ಹಾಕೊಳ್ಳೋಣ. ಬೆಲ್ಲ ಸಂಪೂರ್ಣ ಕರಗಿ ಇದರೊಂದಿಗೆ ಮಿಶ್ರಣವಾದ ನಂತರ ಇದಕ್ಕೆ 2 ಚಮಚ ತುಪ್ಪವನ್ನು ಹಾಕೊಳ್ಳೋಣ. ಚೆನ್ನಾಗಿ ತಿರುವುತ್ತಲೇ ಇರಬೇಕು, ಕೈ ಬಿಡದ ಹಾಗೆ. ಇದು ಪ್ಯಾನ್ ಅನ್ನು ಸಂಪೂರ್ಣವಾಗಿ ಬಿಡುವ ಹಂತಕ್ಕೆ ಬರುವವರೆಗೂ ಸತತವಾಗಿ ತಿರುವುತ್ತಲೇ ಇರಬೇಕು. ನೋಡಿ, ಈ ರೀತಿ ಒಂದು ಬದಿ ಸೇರಿಸಿದಾಗ ಮೃದುವಾದ ಉಂಡೆಯ ಹಾಗೆ ಬರಬೇಕು. ಇಲ್ಲಿಗೆ ನಮ್ಮ ಲೇಹ ತಯಾರಾಗಿದೆ. ಇದನ್ನು ಒಂದು ಬೌಲಿಗೆ ಹಾಕೊಳ್ಳೋಣ. ಈ ಬೌಲಿನಲ್ಲಿ ಸಂಪೂರ್ಣವಾಗಿ ತಣಿದ ನಂತರ ಇದನ್ನು ಒಂದು ಗಾಳಿಯಾಡದ ಜಾರ್ನಲ್ಲಿ ಶೇಖರಿಸಿ ಇಡಬೇಕು. ಈ ಲೇಹವನ್ನು ನಾವು 1 ತಿಂಗಳವರೆಗೂ ಹೀಗೆ ಈ ಜಾರ್ನಲ್ಲಿ ಶೇಖರಿಸಿ ಇಡಬಹುದು. ಇದನ್ನು ಫ್ರಿಜ್ನಲ್ಲಿ ಇಡುವ ಅವಶ್ಯಕತೆ ಇಲ್ಲ. ಪ್ರತಿನಿತ್ಯ ಮುಂಜಾನೆ 1 ಚಮಚ ಈ ಲೇಹವನ್ನು ತೆಗೆದುಕೊಂಡರೆ ಆಗುವ ಲಾಭಗಳು ಅನೇಕ. ಬೆಟ್ಟದ ನೆಲ್ಲಿಕಾಯಿ ಸೇವನೆಯಿಂದ ವಿಟಮಿನ್ ಸಿ ನಮ್ಮ ದೇಹಕ್ಕೆ ದೊರೆಯುತ್ತದೆ. ಕೂದಲು ಉದುರುವ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ. ದೇಹದ ಕೊಬ್ಬನ್ನು ಇಳಿಸುವಲ್ಲಿಯೂ ಸಹ ಇದು ಸಹಾಯಕಾರಿ. ಕಣ್ಣಿನ ಆರೋಗ್ಯವನ್ನು ವೃದ್ಧಿಸುತ್ತದೆ ಹಾಗೂ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಈ ಲೇಹವನ್ನು ಸತತವಾಗಿ 1 ತಿಂಗಳವರೆಗೂ ತೆಗೆದುಕೊಂಡ ನಂತರ 3-4 ದಿನಗಳ ಅಂತರವಿಟ್ಟು ಮತ್ತೆ ಸೇವನೆ ಶುರು ಮಾಡುವುದು ಒಳ್ಳೆಯದು. ನೀವು ಸಹ ಈ ಲೇಹವನ್ನು ಮಾಡಿ ಇದರ ಆರೋಗ್ಯದ ಲಾಭಗಳನ್ನು ಪಡೆದುಕೊಳ್ಳಿ. ಧನ್ಯವಾದಗಳು.